ಹತ್ರ ಮುಗಿದಿದೆ. ಸೊ ನಾಳೆ ಎಲೆಕ್ಷನ್ ನಡೀತಾ ಇದೆ. ಈಗ ಶುರುವಾಗಿರೋ ಲೆಕ್ಕಾಚಾರ ಏನಂತಂದ್ರೆ, ಏನಾದ್ರೂ ಉಪಚುನಾವಣೆಯ ಫಲಿತಾಂಶ ಉಲ್ಟ ಹೊಡೆದು ಬಿಟ್ರೆ ಎರಡು ಆಯ್ಕೆಗೆ ಕಾಂಗ್ರೆಸ್ ಸಿದ್ಧವಾಗಿದೆ ಅನ್ನೋ ಮಾತುಕತೆ ನಡೀತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರಗಳೇನು, ಜೆಡಿಎಸ್ ಏನ್ ಮಾಡಬಹುದು, ಬಿಜೆಪಿಯ ಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾ ಇದೀವಿ. ಪ್ರಚಾರ ನಿನ್ನೆ ಅಷ್ಟೇ ಮುಗಿದಿದೆ, ನಾಳೆ ಎಲೆಕ್ಷನ್ ನಡೆಯುತ್ತೆ. ಆದ್ರೆ ಈಗ ಶುರುವಾಗಿರೋ ಲೆಕ್ಕಾಚಾರ ಏನು ಅಂದ್ರೆ, ಡಿಸೆಂಬರ್ 9 ನಂತರ ರಾಜಕೀಯ ಬೆಳವಣಿಗೆಗಳು ಏನೇನಾಗಬಹುದು ಅಂತ. ಅದರಲ್ಲೂ ತುಂಬಾ ಮುಖ್ಯವಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯ ವಿಚಾರ ಈಗ ಸುದ್ದಿ ಮಾಡ್ತಾ ಇರೋ ವಿಚಾರ. ಯಡಿಯೂರಪ್ಪ ಸರ್ಕಾರ ಸೇಫ್ ಆಗೋದಕ್ಕೆ 8 ಗೆಲ್ಲಲೇಬೇಕು. 8-9 ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಪಕ್ಷದ ಆಂತರಿಕ ಸಮೀಕ್ಷೆಯಿಂದ ಬಿಜೆಪಿ ಸ್ವಲ್ಪ ನಿರಾಳವಾಗಿದೆ. ಮತಗಟ್ಟೆ ಸಮೀಕ್ಷೆಗಳೇ ಗೋತಾ ಹೊಡೆದ ಉದಾಹರಣೆಗಳು ಕೂಡ ತುಂಬಾ ಇವೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚಿನ ಮಹಾರಾಷ್ಟ್ರ ಮತ್ತು ಹರಿಯಾಣದ ಅಸೆಂಬ್ಲಿ ಚುನಾವಣಾ ಫಲಿತಾಂಶ. ಎಲ್ಲಾ ಮಾಧ್ಯಮಗಳು ಹೇಳಿದ್ದೊಂದು, ಆಗಿದ್ದ ಇನ್ನೊಂದು. ಹೀಗಿರುವಾಗ ಒಂದ್ ವೇಳೆ ನಿರೀಕ್ಷಿತ ಸ್ಥಾನವನ್ನೇನಾದ್ರೂ ಬಿಜೆಪಿ ಗೆಲ್ಲದೆ ಹೋದ್ರೆ ಮತ್ತೊಂದು ಸುತ್ತಿನ ಆಪರೇಷನ್ ಕಮಲಕ್ಕೆ ಕೈ ಹಾಕೋ ಸಾಧ್ಯತೆ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆಗಳಾಗ್ತಾ ಇವೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರನ್ನ ಬಿಟ್ಟು ಕಾಂಗ್ರೆಸ್ ಜೆಡಿಎಸ್ ಏನಾದ್ರೂ ಮೈತ್ರಿ ಮಾಡಿಕೊಳ್ಳುತ್ತಾ ಅನ್ನೋ ಸುದ್ದಿ ಕೂಡ ಇದೆ. ಯಾಕಂದ್ರೆ ಆರಂಭಿಕ ಹಂತದಲ್ಲಿರುವ ಈ ಸುದ್ದಿ ಉಪಚುನಾವಣೆಯ ಫಲಿತಾಂಶದ ನಂತರ ಯಾವ ಆಯಾಮ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಹೊರತಾದ ಮೈತ್ರಿ ಏನಾದ್ರೂ ಆದ್ರೆ ಮಾತ್ರ ಓಕೆ ಅನ್ನೋ ಇಂಗಿತವನ್ನ ಜೆಡಿಎಸ್ ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳಲಾಗ್ತಿದೆ. ದೇವೇಗೌಡರು ಒಪ್ಪಿದ್ರೆ ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚನೆಯಾಗುತ್ತೆ. ಹಾಗಾದ್ರೆ ಈ ರೀತಿಯಾದಂತಹ ಮಾತುಕತೆಗಳು ಕೂಡ ಇದೆ. ಪೂರಕ ಅನ್ನೋ ಹಾಗೆ ಬಿಜೆಪಿ ಹರಿಪ್ರಸಾದ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ನೀಡಿರುವಂತಹ ಹೇಳಿಕೆ ಕೂಡ ಕಾರಣ. ದೇವೇಗೌಡರು ಏನಾದ್ರೂ ಒಪ್ಪಿದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ರಚನೆ ಆಗುತ್ತೆ ಅಂತ ಹರಿಪ್ರಸಾದ್ ಹೇಳಿದ್ದಾರೆ. ಈ ಮಾತುಗಳನ್ನ ಕೇಳಿದ್ರೆ ಚುನಾವಣೆ ಆದ್ಮೇಲೆ, ಅಂದ್ರೆ ಈ ಉಪಚುನಾವಣೆ ಆದ್ಮೇಲೆ ಏನಾದ್ರೂ ಅನ್ಕೊಂಡ್ ಹಾಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಹಾಗೆಯೇ ಜೆಡಿಎಸ್ ಮತ್ತೆ ಮೈತ್ರಿಯನ್ನ ಮಾಡ್ಕೊಳ್ಬಹುದು ಅನ್ನುವಂತ ವಿಚಾರ ಈ ಹೇಳಿಕೆಯಿಂದ ಸ್ಪಷ್ಟವಾಗುತ್ತೆ. ಜನತೆಗೆ ದುರ್ನೀಸನ ಕೊಡ್ತೀನಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಹೇಳಿರೋದು ಮತ್ತೊಂದು ಸುತ್ತಿನ ಮೈತ್ರಿಗೆ ಅಡಿಪಾಯ ಅಂತಾನೆ ವ್ಯಾಖ್ಯಾನ ಮಾಡಲಾಗ್ತಿದೆ. ಬಿಜೆಪಿಯ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ನವರು ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಕೂಡ ರೆಡಿ ಆಗ್ತಾರಂತೆ. ಏನಾದ್ರೂ ಬಿಜೆಪಿ ಆಪರೇಷನ್ ಕಮಲಕ್ಕೆ ಕೈ ಹಾಕ್ತಿದ್ರೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ನಡೆಸ್ತಾ ಇದೆ ಅನ್ನೋ ಮಾತು ಕೂಡ ಇದೆ. ಬಿಜೆಪಿಯ ಇತ್ತೀಚಿನ ನಡೆಯಿಂದ ಬೇಸರಗೊಂಡಿರೋ ಆ ಪಕ್ಷದ ಕೆಲವು ಶಾಸಕರನ್ನ ಕಾಂಗ್ರೆಸ್ ಈಗಾಗಲೇ ಗುರುತಿಸಿಕೊಂಡಿದೆ. ಎಲ್ಲದಕ್ಕೂ ಉಪಚುನಾವಣೆಯ ಫಲಿತಾಂಶದವರೆಗೆ ಕಾಯೋಣ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಬಂದಿದ್ದಂತೆ. ಜೆಡಿಎಸ್ನಿಂದ ಅನರ್ಹಗೊಂಡಿರುವ ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗುವುದಕ್ಕೆ ಕಮಲ ಪಕ್ಷದಲ್ಲೇ
ವಿರೋಧ ಇತ್ತು, ಅಸಮಾಧಾನ ಕೂಡ ಇತ್ತು. ಇವರೆಲ್ಲ ಬಿಜೆಪಿಗೆ ಬಂದಿದ್ರಿಂದ ಹಲವರಿಗೆ ಮಂತ್ರಿ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೂಡ ಕೈ ತಪ್ಪೋಯ್ತು. ಈ ಸಿಟ್ಟಿನ ಲಾಭವನ್ನ ಪಡೆದುಕೊಳ್ಳೋದಕ್ಕೆ